ಈಗಾಗಲೇ ಶ್ರೀನಿವಾಸಪುರ ತಾಲೂಕಿನ ಅಲ್ಲಿನ ಬಗರುಕುಂ ಸಾಗುವಳಿ ರೈತರು ಒಂದು ಹೋರಾಟ ಸಮಿತಿ ರಚನೆ ಮಾಡಿಕೊಂಡು ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಸಮಾವೇಶಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ಸೋ ಇಲ್ಲಿ ನಾವು ಇವತ್ತು ಮಾತಾಡ್ತಾ ಇರತಕ್ಕಂತ ವಿಚಾರ ಇದು ಹಲವಾರು ವರ್ಷಗಳ ಅರಣ್ಯ ಮತ್ತು ಕಂದಾಯ ಇಲಾಖೆಗಳ ನಡುವೆ ಇವತ್ತು ಏನು ಈ ದಾಖಲೆಗಳ ಸಂಬಂಧಪಟ್ಟಂತ ವಿಚಾರ ಇದೆಯೋ ಇವುಗಳಲ್ಲಿ ಇವತ್ತು ರೈತರನ್ನ ಬಲಿಪಶು ಮಾಡ್ತಾ ಇದ್ದಾರೆ ರೈತರನ್ನ ಇವತ್ತು ಭೂಗಳ್ಳರು ಅಂತ ಹೇಳಿ ಇವತ್ತು ಕರೀತಾ ಇದ್ದಾರೆ ಟೈಟಲ್ ಕೊಡ್ತಾ ಇದ್ದಾರೆ ರೈತರು ಇವತ್ತು ಕಳ್ಳರಲ್ಲ ರೈತರು ಭೂಮಿಯ ಮೇಲೆ ಮೊಟ್ಟ ಮೊದಲಿಗೆ ಅಕ್ಕನ್ನ ಸಾಧಿಸತಕ್ಕಂತ ಜನ ರೈತರು ಅದು ರಾಜರ ಸರ್ಕಾರ ಇರಲಿ ಪ್ರಜಾಪ್ರಭುತ್ವ ಸರ್ಕಾರ ಇರಲಿ ಸರ್ಕಾರಗಳು ರೈತರಿಗೆ ಅನುಕೂಲ ಮಾಡತಕ್ಕಂತದ್ದು ಅವಳ ಹಕ್ಕು ಕರ್ತವ್ಯ ಹಾಗಾಗಿ ಹಿಂದೆ 1906 ತನಕ ಕರ್ನಾಟಕದಲ್ಲಿ ಯಾವುದೇ ಭೂಮಿಗಳಿಗೆ ದಾಖಲೆಗಳೇ ನಿರ್ಮಾಣ ಆಗಿರಲಿಲ್ಲ ಸೃಷ್ಟಿ ಆಗಿರಲಿಲ್ಲ ಇದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮಹಾರಾಜರ ಸರ್ಕಾರ ಅಂತ ಹೇಳಿ ಹೇಳುವಂತ 1906 ರಲ್ಲಿ ಯಾವುದೇ ದಾಖಲೆಗಳು ಇರಲಿಲ್ಲ 1906 ರಲ್ಲಿ ಕರ್ನಾಟಕದ ಹಳೆ ಮೈಸೂರಿನ ಭಾಗಕ್ಕೆ ರಾಜರ ಅಧೀನದಲ್ಲಿ ಇದ್ದಂತ ಈ ಒಂದು ಭಾಗಗಳು ದಾಖಲೆಗಳು ಸೃಷ್ಟಿ ಆಗ್ತವೆ ಅಲ್ಲಿಂದ 1908 ರಲ್ಲಿ ಕನ್ಸರ್ವೇಟಿವ್ ಫಾರೆಸ್ಟ್ ನವರು ಇಲ್ಲಿನ ಶ್ರೀನಿವಾಸಪುರ ತಾಲೂಕಿನ 13 ಗ್ರಾಮಗಳ 23 ಸರ್ವೆ ನಂಬರ್ಗಳ ವ್ಯಾಪ್ತಿಯಲ್ಲಿ ನಮಗೆ ಇನ್ನಷ್ಟು ಅರಣ್ಯ ಬೆಳೆಸಲಿಕ್ಕೆ ಭೂಮಿ ಬೇಕು ಅಂತ ಕೇಳುವಂತದ್ದು ನಿಜ ಆದರೆ ಗಡಿಗಳು ಮಾತ್ರ ಹೇಳುತ್ತೆ ಇಂತ ಹಳ್ಳಿ ಇಂತ ಹಳ್ಳಿ ಇಂತ ಹಳ್ಳಿ ಅಂತ ಹೇಳಿ 1908 ರಲ್ಲಿ ಇವರು ಅರ್ಜಿ ಕೊಡ್ತಾರೆ 1910 ರಲ್ಲಿ ಮಹಾರಾಜ ನೋಟಿಫಿಕೇಶನ್ ಮಾಡ್ತಾರೆ 1947 ರಲ್ಲಿ ನಮ್ಮ ದೇಶ ಈ ರಾಜರ ಅಧೀನದಿಂದ ಬ್ರಿಟಿಷರ ಅಧೀನದಿಂದ ಸ್ವತಂತ್ರಗೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆ ನಿರ್ಮಾಣ ಆಗುತ್ತೆ 47 ರಲ್ಲಿ 47 ರಿಂದ 2000 ಇವತ್ತು ನಾವು 23 ರಲ್ಲಿ ಇದ್ದೀವಿ ಈ ಮಧ್ಯದಲ್ಲಿ ಉಳುವವನಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಕಂದಾಯ ಕಾಯ್ದೆಗಳನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆಗಳನ್ನು 40 ಬಾರಿ ಕಾಯ್ದೆಗಳನ್ನು ರೂಪಿಸಿದೆ ತಿದ್ದುಪಡಿಗಳನ್ನು ತಂದಿದೆ ಆ ಪ್ರಮುಖ ಅದರಲ್ಲಿ ಅಡಗಿರತಕ್ಕಂತದ್ದು ಯಾರು ಉಳುಮೆ ಮಾಡ್ತಾ ಇದ್ದಾರೋ ಯಾರಿಗೆ ಭೂಮಿ ಇಲ್ಲವೋ ಯಾರು ದಲಿತರಿದ್ದಾರೋ ಯಾರು ಬಡವರಿದ್ದಾರೋ ಯಾರು ಕೃಷಿ ಕೂಲಿಕಾರರಿದ್ದಾರೋ ಅವರಿಗೆ ಭೂಮಿಯನ್ನು ಕೊಡಬೇಕನ್ನುವಂತ ಕಾರಣ ಉದ್ದೇಶದಿಂದ ಮಾತ್ರನೇ ಆ ಕಾಯ್ದೆಗಳು ಬಂದಿರತಕ್ಕಂತದ್ದು ಹಾಗೇನೆ ಕೋಲಾರ ಜಿಲ್ಲೆಯಲ್ಲೂ ಕೂಡ ಲಕ್ಷಾಂತರ ಜನ ಭೂಮಿಯನ್ನ ಪಡೆದುಕೊಳ್ಳುತ್ತಾರೆ 1966 ಭೂ ಕಂದಾಯ ನಿಯಮಾವಳಿಗಳು 1961 ಭೂ ಸುಧಾರಣೆ ಕಾನೂನುಗಳು 1969 94 ಎ ಮತ್ತು 94 ಬಿ ಈ ತಿದ್ದುಪಡಿ ಕಾನೂನುಗಳು ಏನಿದಾವೋ ಇವುಗಳ ಅಡಿಯಲ್ಲಿ ಫಾರ್ಮ್ ನಂಬರ್ 50 53 57 ಅರ್ಜಿಗಳನ್ನ ಸಲ್ಲಿಸಿ ಅವರು ಹಕ್ಕು ದಾಖಲೆಗಳನ್ನ ಮಾಡ್ಕೊಳ್ತಾರೆ ರೈತರಾಗಿರ್ತಕ್ಕಂಥವ್ರು ಸೊ ಇವತ್ತು ಯಾರು ಅರಣ್ಯ ಇಲಾಖೆಯವರು ನಮಗೆ ಈ ಭೂಮಿ ಸೇರಿದೆ ನಮ್ಮದು ಅಂತ ಹೇಳಿ ಇವತ್ತು ಕ್ಲೈಮ್ ಮಾಡ್ತಾ ಇದಾರೆ ರಾತ್ರಿ ರಾತ್ರಿ ಹೋಗಿ ಇವತ್ತು ದೌರ್ಜನ್ಯದಿಂದ ರೈತರ ಬೆಳೆಗಳನ್ನ ನಾಶ ಮಾಡ್ತಾ ಇದಾರೆ ಅವರಿಗೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಿಮ್ಮ ಭೂಮಿ ಆಗಿದ್ರೆ ಮಹಾರಾಜರು ಕೊಟ್ಟಂತ ಕಾಲದಲ್ಲಿ ನಿಮ್ಮ ಭೂಮಿ ಇದು ನೀವು ಯಾಕೆ ಇಷ್ಟು ವರ್ಷಗಳ ಕಾಲ ನೀವು ದಾಖಲೆಗಳನ್ನು ಮಾಡ್ಕೊಳ್ಳಿಲ್ಲ 1910 ರಿಂದ 2020 ತನಕ ನೀವೇನ್ ಮಾಡ್ತಾ ಇದ್ರಿ ಎಷ್ಟು ಸರ್ಕಾರಗಳು ಬಂದು ಹೋಗಿದ್ದಾವೆ 112 ವರ್ಷಗಳ ಕಾಲ ನೀವು ಮಾಡಿದಂತ ಕೆಲಸ ಏನು ನೀವು ಐಎಎಸ್ ಅಧಿಕಾರಿಗಳಾಗಿ ಈ ದೇಶದ ಜನರ ಸಂಪತ್ತಿಂದ ಟ್ಯಾಕ್ಸ್ಗಳಿಂದ ನೀವು ಸಂಬಳ ಪಡ್ಕೊಂಡು ನೀವೇನು ಎಂಜಾಯ್ಮೆಂಟ್ ಮಾಡಿದ್ರ ಅಥವಾ ಸರ್ಕಾರದ ಸೇವೆಯನ್ನು ಮಾಡಿದ್ರ ಅಂತ ಹೇಳಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ಅವ್ರು ಹೇಳ್ತಾ ಇದಾರೆ ನಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಅಂತ ಹೇಳಿ ಹೇಳ್ತಾ ಇದಾರೆ ಇಡೀ ಜನ ಇವತ್ತು ರೈತರು ಕೇಳ್ತಾ ಇದಾರೆ ನಿಮ್ಮ ಆದೇಶ ಏನಿದೆ ಕೊಡಿ ಅಂತೇಳಿ ತೋರಿಸಿ ಅಂತ ಹೇಳಿ ಕೇಳ್ತಾ ಇದಾರೆ ಅವ್ರ ಹತ್ರ ತೋರಿಸ್ಲಿಕ್ಕೆ ಯಾವುದೇ ದಾಖಲೆಗಳು ಇವತ್ತು ಈ ತನಕ ಬಹಿರಂಗ ಪಡಿಸಲಿಲ್ಲ ಇವತ್ತು ರೈತರು ನಮಗೆ ಅನ್ಯಾಯ ಆಗಿದೆ ಸರ್ವೆ ಮಾಡಿ ಕಲ್ಲುಗಳನ್ನು ಹಾಕಿದ್ದಾರೆ ನಮ್ಮ ಭೂಮಿಯನ್ನ ಈ ರೀತಿಯಲ್ಲಿ ಹಾಳು ಮಾಡಿದ್ದಾರೆ ಬೆಳೆಯನ್ನು ಹಾಳು ಮಾಡಿದ್ದಾರೆ ಅಂತೇಳಿ ಹೈಕೋರ್ಟಿಂದ ಆದೇಶಗಳನ್ನ ತಂದ್ರು ಕೂಡ ಹೈಕೋರ್ಟಿಂದ ಆದೇಶಗಳನ್ನ ತಡೆಯಾಜ್ಞೆಗಳನ್ನ ತಂದ್ರು ಕೂಡ ಅಂತ ರೈತರನ್ನ ಇವತ್ತು ಹತ್ತಿರಕ್ಕೆ ಸುಳಿಲಿಕ್ಕೆ ಬಿಡ್ತಾ ಇಲ್ಲ ರೈತರ ಅವಹೇಳನ ಸ್ವೀಕಾರ ಮಾಡ್ತಾ ಇಲ್ಲ ಸೊ ಇದು ಇವತ್ತು ಒಂದು ರೀತಿಯಲ್ಲಿ ದರ್ಪ ಮತ್ತು ದೌರ್ಜನ್ಯದಿಂದ ಇವತ್ತು ರೈತರ ಭೂಮಿಯನ್ನ ಕಿತ್ಕೊಳ್ಳುವಂತದನ್ನ ಇವತ್ತು ಮಾಡ್ತಾ ಇದೆ ಇವತ್ತು ನಾವು ಹೇಳ್ತಾ ಇದೀವಿ ರೈತರ ಭೂಮಿಯ ಮೇಲೆ ಮೊದಲು ಹಕ್ಕು ಸಾಧಿಸಿರ್ತಕ್ಕಂಥದ್ದು ಈ ನಾಡಿನ ರೈತರು ಈ ನೆಲದ ರೈತರು ಅದ ಹಿಂದೆ ರಾಜ್ಯ ಸರ್ಕಾರ ಇರ್ಬೋದು ಇವತ್ತಿನ ಪ್ರಜಾಪ್ರಭುತ್ವ ಸರ್ಕಾರ ಇರ್ಬೋದು ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ನಿಮಗೇನಾದ್ರೂ ಆ ರೀತಿಯಲ್ಲಿ ಕಾನೂನುಬದ್ಧವಾಗಿ ಭೂಮಿ ನಿಮ್ಗೆ ಸೇರ್ಬೇಕಾಗಿದ್ರೆ ನೀವು ಈ ರೀತಿಯಲ್ಲಿ ಅಕ್ರಮವಾಗಿ ಪಾಣಿಗಳಲ್ಲಿ ನಿಮ್ಮ ಅರಣ್ಯ ಹೆಸರಿನಲ್ಲಿ ಇಂಡೀಕರಣ ಮಾಡುವಂತ ಅವಶ್ಯಕತೆ ಇರಲಿಲ್ಲ
ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಇದೇ ಕರ್ನಾಟಕದ ಸರ್ಕಾರಗಳು ಕಂದಾಯ ಇಲಾಖೆಯಿಂದ. ಅದಕ್ಕೆ ಲ್ಯಾಂಡ್ ಗ್ರಾಬ್ ಕಮಿಟಿಗಳನ್ನು ಮಾಡಿದರೆ, ಅನೇಕ ಬಾರಿ ಕಮಿಟಿಗಳು ಮಾಡಿದರೆ, ಕಮಿಟಿ ಮುಂದೆ 10-15-20 ವರ್ಷಗಳ ಕಾಲ ಸಾಗುವಳಿ ಮಾಡಿರ್ತಕ್ಕಂಥ ರೈತರು ಅರ್ಜಿಗಳನ್ನು ಹಾಕ್ಕೊಂಡಿದ್ದಾರೆ. ಅರ್ಜಿ ಮಾಡುವಂಥ ಸಂದರ್ಭದಲ್ಲಿ ತಹಸೀಲ್ದಾರಾಗಿರ್ತಕ್ಕಂಥವ್ರು ಕಾರ್ಯದರ್ಶಿಗಳಾಗಿರ್ತಾರೆ ಕಮಿಟಿಗೆ, ಶಾಸಕರು ಅಧ್ಯಕ್ಷರಾಗಿರ್ತಾರೆ, ಮತ್ತು ಅರಣ್ಯ ಇಲಾಖೆಯ ಒಪ್ಪಿಗೆ ಇಲ್ಲದೆ ಯಾವುದೇ ಭೂಮಿಯನ್ನು ರೈತರಿಗೆ ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಇವತ್ತು ಕಾನೂನಲ್ಲಿ ಸ್ಪಷ್ಟವಾಗಿದೆ. ಸೊ ಈ ರೀತಿಯಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ 1961 ಭೂಮಿ ಹಂಚಿಕೆ ಆಗಿದೆ. ಅದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಉಪ ಇವರು ಕಮಿಷನರ್ ಇವರ ನೇತೃತ್ವದಲ್ಲಿ SC ST ವಿಭಾಗಗಳಿಗೆ ಲಕ್ಷಾಂತರ ಭೂಮಿ ಮಂಜೂರಾಗಿದೆ. ಅನಂತರದಲ್ಲಿ 65 ಆಗಿದೆ, 77-78 ಮಂಜೂರಾಗಿದೆ. ನನ್ನ ಹತ್ರ ಎಲ್ಲ ದಾಖಲೆಗಳಿದ್ದಾವೆ. 82 ಮಂಜೂರಾಗಿದ್ದಾವೆ, 99-2000 ಇಸ್ವಿಯಲ್ಲಿ ಮಂಜೂರಾಗಿದ್ದಾವೆ. 2017-18 ಇಸ್ವಿ ತನಕ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬೇರೆ ಬೇರೆ ಕಾಲಾವಧಿಯಲ್ಲಿ ಇವತ್ತು ಭೂಮಿಗಳು ಮಂಜೂರಾಗಿದ್ದಾವೆ. ಸ್ನೇಹಿತರೆ, ಮಂಜೂರಾಗಿದ್ದಾವೆ ಅನ್ನೋದಕ್ಕೆ ನನ್ನ ಹತ್ರ ಎಲ್ಲ ರೀತಿ ಲೀಗಲ್ ಆಗಿ ಮಂಜೂರಾಗಿರ್ತಕ್ಕಂಥ ದಾಖಲೆಗಳು ಇವತ್ತು ನಾನು ಕ್ರೋಢೀಕರಣ ಮಾಡಿದ್ದೀನಿ. ನಾನು ಬೇಕಾದ ಮತ್ತೆ ಅವೆಲ್ಲವನ್ನು ತೋರಿಸ್ತೀನಿ ನಾನು. ಸೊ ಇವತ್ತು ನಾವು ಕೇಳ್ತಾ ಇರತಕ್ಕಂಥದ್ದು ಇವತ್ತು ಈ ಗೋಷ್ಠಿಯಲ್ಲಿ ಏನು, ಶ್ರೀನಿವಾಸಪುರ ತಾಲೂಕಿನ 97 ಗ್ರಾಮಗಳು ರೆವಿನ್ಯೂ ಗ್ರಾಮಗಳು ಅಂತ ಏನು ಕರಿತೀವೋ ಅವುಗಳಲ್ಲಿ 166 ಸರ್ವೆ ನಂಬರ್ಗಳನ್ನು ಒಳಗೊಂಡಂತೆ ಸುಮಾರು 25,000 ಎಕರೆಗೂ ಮೇಲ್ಪಟ್ಟು ಭೂಮಿ ಇಲ್ಲಿಯ ತನಕ ಸರ್ಕಾರದ ರೆವಿನ್ಯೂ ಇದರಲ್ಲಿ ಕಂದಾಯ ಭೂಮಿ, ಗೋಮಾಳ, ಸರ್ಕಾರಿ ಕರಾಬು, ಸರ್ಕಾರಿ ಹುಲ್ಲು ಬನ್ನಿ, ಈ ರೀತಿಯಾಗಿ ಇದ್ದಂಥ ಭೂಮಿಯನ್ನ ನೀವು 2020 ಯಾರು ನಮ್ಮ ಕೋಲಾರ ಜಿಲ್ಲೆ DFO ಆಗಿದ್ರು, ಒಂದು ಲೆಟ್ರನ್ನ ನೀವು ಜಿಲ್ಲಾಧಿಕಾರಿಗಳಿಗೆ ಲೆಟ್ರ್ ಹಾಕ್ತೀರಿ. ಲೆಟ್ರ್ ಹಾಕ್ಬಿಟ್ಟು ನಮಗೆ ಮಹಾರಾಜರ ಕಾಲದಲ್ಲಿ ನೋಟಿಫಿಕೇಶನ್ ಆಗಿದೆ, ಹಾಗಾಗಿ ಭೂಮಿ ಎಲ್ಲ ನಮ್ಮದು, ಇದನ್ನು ನಮಗೆ ಇಂಡೀಕರಿಸಬೇಕಂತೇಳಿ ನೀವು ಲೆಟ್ರನ್ನ ಹಾಕ್ತೀರ. ನಿಮ್ಮ ಲೆಟ್ರನ್ನ ಆಧಾರದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ತುರ್ತು ಆದೇಶ ಅಂತೇಳಿ ಒಂದು ಇದನ್ನು ಲೆಟ್ರನ್ನ ಮಾಡ್ತಾರೆ. ಅವ್ರು ನೋಡಿ, ಇಲ್ಲಿ ಅರಣ್ಯಾಧಿಕಾರಿಗಳು 19/11/2020 ಒಂದು ಲೆಟ್ರನ್ನ ಹಾಕ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ. ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥವ್ರು 9/12/2020 ಜರೂರು ಅತಿ ಜರೂರು ಆದೇಶ ಅಂತೇಳಿ ತಹಸೀಲ್ದಾರ್ಗೆ ಹಾಕ್ತಾರೆ. ತಹಸೀಲ್ದಾರ್ ಅವರು ಒಂದು ಕಚೇರಿ ಟಿಪ್ಪಣಿ ಅಂತೇಳಿ 27/8/2020 ಕಚೇರಿ ಟಿಪ್ಪಣಿ ಹಾಕಿ ಈ ರೀತಿಯಲ್ಲಿ ಮೇಲಿಂದ ಲೆಟರ್ ಬಂದಿದೆ. ಇವೆಲ್ಲವನ್ನು ಕೂಡ RTC ಕಾಲಮಲ್ಲಿ 9 ಅರಣ್ಯ ಅಂತೇಳಿ ನಮೋದು ಮಾಡಬೇಕು ಅಂತೇಳಿ ಅವರು ಟಿಪ್ಪಣಿ ಹಾಕ್ತಾರೆ. ಅದ್ರ ಪ್ರಕಾರ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇವತ್ತು 25,000 ಮೇಲ್ಪಟ್ಟು ಭೂಮಿ ಇವತ್ತು ಅರಣ್ಯ ಇಲಾಖೆಯವರ ಇದಕ್ಕೆ ಸೇರ್ಪಡೆ ಆಗಿದೆ ಅಂತಕ್ಕಂಥದ್ದು. ಇದು ನಾವು ವಿತೌಟ್ ದಾಖಲೆಗಳು ಹೇಳ್ತಾ ಇಲ್ಲ, ವಿತ್ ದಾಖಲೆಗಳ ಸಮೇತ ಇವತ್ತು ನಾವಿಲ್ಲಿ ಮಂಡಿಸ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ. ಮತ್ತು ಇವೆಲ್ಲವೂ ಕೂಡ ಅರಣ್ಯ ಮಹಾರಾಜರು ಕೊಟ್ಟಿರ್ತಕ್ಕಂಥ ಭೂಮಿ ಅಲ್ಲ, ಮಹಾರಾಜರು ಕೊಟ್ಟಿರ್ತಕ್ಕಂಥದ್ದು ಕೇವಲ ಇವತ್ತು 23 ಸರ್ವೆ ನಂಬರ್ಗಳು, 13 ಗ್ರಾಮಗಳಿಗೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಇಲ್ಲಿದೆ, ಇಂಗ್ಲಿಷ್ನಲ್ಲಿದೆ ಅವ್ರ ನೋಟಿಫಿಕೇಶನ್. 34 ಸರ್ವೆ ನಂಬರ್ಗಳು ಮಾತ್ರ ಅವ್ರು ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು. ಇವತ್ತು ಅವರು ಟಿಪ್ಪಣಿ ಹಾಕಿರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕಿನ ತಹಸೀಲ್ದಾರು 166 ಸರ್ವೆ ನಂಬರ್ಗಳು, 25,000 ಮೇಲ್ಪಟ್ಟು ಭೂಮಿಯನ್ನು ಇವತ್ತು ಈ ಅರಣ್ಯ ಇಂಡೀಕರಣ ಅಂತೇಳಿ ಮಾಡಿ ಇವತ್ತು ರೈತರನ್ನ ಮೋಸ ಮಾಡ್ತಾ ಇದ್ದಾರೆ. ಸುಮಾರು ಇವತ್ತು ಇದರಿಂದ ಎಷ್ಟು ಜನ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ, ಒಟ್ಟಾರೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಈಗಾಗಲೇ ಭೂ ಮಂಜೂರಾತಿಯಲ್ಲಿ ಮಂಜೂರು ಮಾಡಿಸ್ಕೊಂಡಿರ್ತಕ್ಕಂಥವ್ರು, ದುರಸ್ತಿ ಮಾಡಿಸ್ಕೊಂಡಿರ್ತಕ್ಕಂಥವ್ರು, ಅದರಲ್ಲಿ ಕಾಯಂವಾಗಿ ಬೆಳೆಗಳನ್ನು ಮಾಡ್ತಾ ಇರ್ತಕ್ಕಂಥವ್ರು 946 ಜನಕ್ಕೆ ಇವತ್ತು ತೊಂದರೆ ಆಗ್ತಾ ಇದೆ. ಇದನ್ನು ಹೋಬಳಿ ಸಮೇತ ಬೇಕಾದ್ರೆ ನಾನು ಹೇಳಬಲ್ಲೆ, ರಾಯಲ್ಪಾಡು ಹೋಬಳಿ ಅತಿ ಹೆಚ್ಚು 438 ಜನ ರೈತರು ಅಲ್ಲಿ ಇವತ್ತು ಈ ಅರಣ್ಯ ಇಲಾಖೆಯ ದೌರ್ಜನ್ಯದಿಂದ ಭೂಮಿ ಮತ್ತು ಬೆಳೆಗಳನ್ನು ಕಳ್ಕೊಳ್ತಾ ಇದ್ದಾರೆ. ಕಸಬಾ ಹೋಬಳಿಯಲ್ಲಿ 316 ಜನ, ಯಲ್ದೂರು ಹೋಬಳಿಯಲ್ಲಿ 96 ಜನ, ರೋಣೂರು ಹೋಬಳಿಯಲ್ಲಿ 71, ನೆಲವಂಕ ಹೋಬಳಿಯಲ್ಲಿ 25 ಜನ, ಒಟ್ಟು 946 ಜನ ಈಗಾಗಲೇ ಮಂಜೂರಾತಿ ಪಡ್ಕೊಂಡಿರ್ತಕ್ಕಂಥ ರೈತರಿಗೆ ಅನ್ಯಾಯ ಆಗಿದೆ. ಇದಲ್ಲದೇ ಕಳೆದ 20 ವರ್ಷಗಳಿಂದ ಈಚೆಗೆ ಏನು ಫಾರ್ ನಂಬರ್ 50, 53, 57 ಅರ್ಜಿಗಳು ಹಾಕಿರ್ತಕ್ಕಂಥವ್ರು ಸುಮಾರು 1,000 ಸಂಖ್ಯೆಯಲ್ಲಿ ರೈತರು ಇವತ್ತು ಸ್ವಾಧೀನದಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಮರಿಬಾರ್ದು. ಅದಕ್ಕೆ ಕರ್ನಾಟಕ ಸರ್ಕಾರ ಒಂದು ಕಡೆ ಹೇಳುತ್ತೆ, 1969 ಭೂ ಸುಧಾರಣೆ ಕಾಯ್ದೆ ಪ್ರಕಾರ ಯಾರು 12 ವರ್ಷ ರೈತರು ಸರ್ಕಾರಿ ಭೂಮಿಯಲ್ಲಿ ಅವರು ಎಂಜಾಯ್ ಮಾಡ್ತಾ ಇದ್ದಾರೋ
ಅಂತವರಿಗೆ ಯಾವುದೇ ರೀತಿಯಲ್ಲಿ ಆ ಪೀಸ್ಫುಲ್ ಎಂಜಾಯ್ಮೆಂಟ್ಗೆ ತೊಂದರೆ ಕೊಡಬಾರದು ಅಂತಕ್ಕಂಥದ್ದು ಇವತ್ತು ಕಾನೂನಲ್ಲಿದೆ. ಒಂದು ವೇಳೆ ಆ ರೈತ ಅರ್ಜಿ ಹಾಕಿರ್ತಕ್ಕಂಥದ್ದು ಕಳೆಕೊಂಡಿದ್ರು ಕೂಡ ಅದನ್ನು ನಿಮ್ಮ ತಾಲೂಕು ಆಫೀಸಲ್ಲಿ ನಮೋದಾಗಿದ್ದರೆ, ದಾಖಲೆಗಳಲ್ಲಿ ರಿಜಿಸ್ಟರ್ ಆಗಿದ್ದರೆ ಅರ್ಜಿ, ಸೊ ಅವ್ರಿಗೂ ಕೂಡ ಮಂಜೂರು ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಕರ್ನಾಟಕದ ಕಂದಾಯ ಕಾಯ್ದೆಯಲ್ಲಿ ಇರ್ತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದ್ದಾವೆ. ಸ್ನೇಹಿತರೆ, ಇಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಮೊನ್ನೆ ಡಿ ಎಫ್ ಐ ಇವತ್ತು ಯಾರು ಹೇಳ್ಕೊಂಡಿದ್ದಾರೋ ಇವರು ಹೇಳ್ತಾ ಇರ್ತಕ್ಕಂಥದ್ದು, ಇಲ್ಲಿ ಬಲಾಢ್ಯ ರೈತರು ತುಂಬ ಜಮೀನುಗಳನ್ನು 60 ಎಕರೆ 70 ಎಕರೆ 100 ಎಕರೆ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಅಂಥವ್ರನ್ನ ನಾವು ತೆರವುಗೊಳಿಸಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ಅವ್ರು ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವು ಯಾವ ಇಂಡೀಕರಣ ಮಾಡಬೇಕು ಅಂತೇಳಿ ಮೊನ್ನೆ ಜಿಲ್ಲಾಧಿಕಾರಿಗಳಿಂದ ತಹಸೀಲ್ದಾರ್ಗೆ ನೀವು ಲೆಟರ್ ಮಾಡ್ತಿರೋ, ಅದರಲ್ಲಿ ನೀವು ಶ್ರೀನಿವಾಸ್ಪುರದ ರೂರಲ್ ಗ್ರಾಮಾಂತರ ಅಂತೇಳಿ ಏನು ಶ್ರೀನಿವಾಸ್ಪುರದ ಅಟ್ಯಾಚ್ಡ್ ಅದು ಸಂಬಂಧಪಟ್ಟಂತ ಏರಿಯಾ, ಅದು ರೆವಿನ್ಯೂ ಏರಿಯಾ, ಅದೆಲ್ಲ ಕೂಡ ಇವತ್ತು ಮಾವಿನ ತೋಟಗಳು ಮಾಡ್ಕೊಂಡಿರ್ತಕ್ಕಂಥ ರೈತರ ಭೂಮಿಗಳು, ಸರ್ವೆ ನಂಬರ್ 87, ಸರ್ವೆ ನಂಬರ್ 88, ಸರ್ವೆ ನಂಬರ್ ಈ 89 ಪೈಕಿ ನೀವು ನಿಜವಾಗ್ಲೂ ನೀವು ಒಳ್ಳೆಯ ಉತ್ತಮ ಅಧಿಕಾರಿ ಆಗಿದ್ರೆ ನೀವು ಅದರ ಪೂರ್ತಿ ನಂಬರ್ ಸರ್ವೆ ನಂಬರ್ಗಳಲ್ಲಿ ಎಷ್ಟು ಎಕರೆ ಇತ್ತೋ ಅಷ್ಟನ್ನು ನೀವು ಅರಣ್ಯೀಕರಣಕ್ಕೆ ಒಳಪಡಿಸಬೇಕಾಗಿತ್ತು. ನೀವು ಅದರಲ್ಲಿ ಸರ್ವೆ ನಂಬರ್ 87 ಪೈಕಿ ನೀವು 39 ಎಕರೆಯನ್ನು ಬಿಟ್ಟಿದ್ದೀರ, ಸರ್ವೆ ನಂಬರ್ 88 ಪೈಕಿ 31 ಎಕರೆ ಬಿಟ್ಟಿದ್ದೀರ, ಸರ್ವೆ ನಂಬರ್ 89 ಪೈಕಿ 46 ಎಕರೆ ಬಿಟ್ಟಿದ್ದೀರ. ಯಾಕೆ ಇದನ್ನು ಬಿಟ್ರಿ? ಇಲ್ಲಿ ಯಾರು ಇರ್ತಕ್ಕಂಥದ್ದು ಬಲಾಢ್ಯ ಇರ್ತಕ್ಕಂಥದ್ದು, ಬಲಾಢ್ಯನ ನೀವು ಕದಲಿಸಿಲ್ಲ, ಬರೀ 2 ಎಕರೆ 3 ಎಕರೆ ಮಾತ್ರ ಅವರನ್ನ ಕದಲಿಸಿದ್ದೀರಾ. ಇವತ್ತು ಅವರು 30 ಎಕರೆ 40 ಎಕರೆ ಎಂಜಾಯ್ಮೆಂಟ್ ಅಲ್ಲಿ ಇದ್ದಾರೆ. ಯಾಕೆ ಇದನ್ನ ನೀವು ಕೈ ಬಿಟ್ರಿ? ಇದ್ರ ಬಗ್ಗೆ ನಮ್ಮ ರೈತರು ಅರ್ಜಿ ಹಾಕೊಂಡು ಕೇಳಿದ್ರೆ ಅದಕ್ಕೆ ಇವತ್ತಿಗೂ ಸಮಂಜಸವಾದಂತ ಉತ್ತರ ತಹಸೀಲ್ದಾರಿಂದ ಸಿಗ್ತಾ ಇಲ್ಲ, ಮಾನ್ಯ ಅರಣ್ಯ ಅಧಿಕಾರಿಗಳಿಂದನೂ ಸಿಗ್ತಾ ಇಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳಿಂದನೂ ಉತ್ತರ ಸಿಗ್ತಾ ಇಲ್ಲ. ಅದು ನೀವು ಇವತ್ತು ಒಕ್ಕಲೆಬ್ಸಿರ್ತಕ್ಕಂಥದ್ದು ನೋಡಿ, ನಮ್ಮ ಹತ್ರ ಇದೆ ದಾಖಲೆಗಳು ನೋಡಿ, 200ಕ್ಕೂ ಹೆಚ್ಚು ಜನ ರೈತರು, 220 ಜನ ಶ್ರೀನಿವಾಸ್ಪುರದ ಇವತ್ತು ನೀವು ಹೇಳುವಂಥ 85, 86, 87, 88, 89 ಸರ್ವೆ ನಂಬರ್ನಲ್ಲಿ 220 ಜನ ಇದ್ದಾರೆ. ಇವತ್ತು ಸಣ್ಣ ರೈತರು ಇವರೆಲ್ಲ, ಯಾರಿಗೂ ಕೂಡ 4 ಎಕರೆ ಭೂಮಿ ಮಂಜೂರಾಗಿಲ್ಲ, ಎಲ್ಲ ಕೂಡ 2 ಎಕರೆ 1 ಎಕರೆ 1 ಎಕರೆ 20 ಕುಂಟೆ ಈ ರೀತಿಯಲ್ಲಿ ಆಗಿರ್ತಕ್ಕಂಥವ್ರು. ನೀವು ಇದನ್ನೆಲ್ಲವನ್ನು ಕೂಡ ಬೇಕಾದ್ರೆ ನೋಡ್ಕೋಬಹುದು, 220 ಜನ ಕೇವಲ 4-5 ಸರ್ವೆ ನಂಬರ್ಗಳಲ್ಲಿದ್ದಾರೆ. ಹಾಗೆಯೇ ಕೇತ್ಗನಹಳ್ಳಿ ಶ್ರೀನಿವಾಸ್ಪುರ ಪಕ್ಕದಲ್ಲಿ ಅಟ್ಯಾಚ್ ಮುಳಬಾಗಿಲು ರಸ್ತೆಯಲ್ಲಿ ಬರ್ತಕ್ಕಂಥ ಕೇತ್ಗನಹಳ್ಳಿ ಸರ್ವೆ ನಂಬರ್ 91ರಲ್ಲಿ 30 ಕುಂಟೆಗಿಂತ ಒಬ್ಬೇ ಒಬ್ಬ ರೈತರಿಗೆ ಹೆಚ್ಚುವರಿಯಾಗಿ 1 ಕುಂಟೆ ಮಂಜೂರಾಗಿಲ್ಲ. 49 ಜನ ರೈತರಿದ್ದಾರೆ, 49 ಜನ ರೈತರು, ಎಲ್ಲ 30 ಕುಂಟೆ 28 ಕುಂಟೆ ರೈತರು. ಅದರಲ್ಲಿ ಒಟ್ಟು 257 ಎಕರೆ ಇದೆ, ಅದರಲ್ಲಿ ಮೊದಲನೇ ಅರಣ್ಯಕ್ಕೆ 87 ಎಕರೆ ಅಂತೇಳಿ ಮೀಸಲು ಮಾಡಿದ್ದಾರೆ, ಉಳಿದಂತ 105 ಎಕರೆ ಖರಾಬು ಅಂತೇಳಿರುತ್ತೆ, ಆ ಖರಾಬ್ನಲ್ಲಿ ರೈತರು ಮಂಜೂರಾಗಿದೆ. ಅದಲ್ಲದೆ ಇನ್ನೂ 65 ಎಕರೆ ಉಳಿಕೆ ಇದೆ, ಆ ಉಳಿಕೆಗೆ ರೈತರು ಅರ್ಜಿ ಹಾಕೊಂಡಿರ್ತಕ್ಕಂಥವ್ರು 100 ಜನ ಇದೆ. ಈ 49 ಜನ ಸುಮಾರು 1999-2000 ಇಸ್ವಿನಲ್ಲಿ ಮಂಜೂರಾಗಿರ್ತಕ್ಕಂಥದ್ದು. ಪೌತಿ ಖಾತೆಗಳಾಗಿದ್ದಾವೆ, ವಿಭಾಗಗಳಾಗಿದ್ದಾವೆ, ಬೋರ್ವೆಲ್ಗಳು ಹಾಕೊಂಡಿದ್ದಾರೆ, ಶೆಡ್ಗಳಿದ್ದಾವೆ, ಬೆಳೆ ಮಾಡ್ತಾ ಇದ್ದಾರೆ. ಇದು ಶ್ರೀನಿವಾಸ್ಪುರ ಕೇತ್ಗನಹಳ್ಳಿಗೆ ಸಂಬಂಧಪಟ್ಟಂಥದ್ದು. ನೋಡಿ, ರಾಯಲ್ಪಾಡು ಹೋಗ್ಲಿ, ಗುಂಟುಪಲ್ಲಿ ಅಂತಕ್ಕಂಥ ಇದರಲ್ಲಿ ಮಿಲಿಟರಿ ರಿಟೈರ್ಡ್ ಮಿಲಿಟರಿ ಅವ್ರಿಗೆ 2 ಕೊಟ್ಟಿದ್ದಾರೆ, ರೈತರಿಗೆ 8 ಜನ ಕೊಟ್ಟಿದ್ದಾರೆ, 10 ಜನ ಕೊಟ್ಟಿದ್ದಾರೆ. ಇವ್ರು ಯಾರು ಕೂಡ ಇಲ್ಲಿ 4 ಎಕರೆ ಮಂಜೂರು ಮಾಡಿಲ್ಲ, 2.5 ಎಕರೆ 3 ಎಕರೆ 3.5 ಎಕರೆ ಮಾಡಿರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ಈ ಪಟ್ಟಿಯಲ್ಲಿದ್ದಾರೆ. ನೆಲವಂಕಿ ಹೋಬಳಿ ಮಲ್ಲಂಪಲ್ಲಿ ಸರ್ವೆ ನಂಬರ್ 35, ನೆಲವಂಕಿ ಹೋಬಳಿ ಮಲ್ಲಂಪಲ್ಲಿ ಸರ್ವೆ ನಂಬರ್ 35, 14 ಜನಕ್ಕೆ ಸಾಗುವಳಿ ಚೀಟಿಗಳು ಕೊಟ್ಟಿದ್ದಾರೆ. ಈ ಎಲ್ಲ ರೈತರ ಬೆಳೆನೂ ಹೋಗಿದೆ. ಇವತ್ತು ನಾರ್ಮಾಕ್ಲಹಳ್ಳಿ ರೈತರು, ಇವ್ರದ್ದು ಮೊನ್ನೆ ಕೇಸ್ ಹಾಕಿ ಜೈಲಿಗೆ ಹಾಕಿರ್ತಕ್ಕಂಥ ರೈತರು ಇವರು. ಇಲ್ಲಿ ಅವರಿಗೆ ಸುಮಾರು ವರ್ಷಗಳ ಹಿಂದೆ ಅದು ಪೌತಿ ಗಂಗನತ್ತ ಗ್ರಾಮದಲ್ಲಿ ಸುಮಾರು ರೈತರು ಇವತ್ತು ಭೂಮಿಯನ್ನ ಈ ವಿಚಾರದಲ್ಲಿ ಕಳ್ಕೊಳ್ತಾ ಇದ್ದಾರೆ. ಕೊತ್ತಪೇಟೆ ಗ್ರಾಮದಲ್ಲಿ 6-7 ಜನ ರೈತರು ಇದ್ದಾರೆ. ಹಾಗೇನೆ ಎಲ್ಲ ಕೂಡ ಗೋಮಾಳ, ಇಲ್ಲಿ ನೋಡಿ, ಇಲ್ಲಿ ಎಲ್ಲೂ ಕೂಡ ಅರಣ್ಯ ಅಂತಿಲ್ಲ, ಗೋಮಾಳ ಅಂತಿದೆ. 192 ಎಕರೆ 256 ಎಕರೆ ಇರ್ತಕ್ಕಂಥದ್ದು ಒಟ್ಟದು, ಅದರಲ್ಲಿ ಬರೀ 192 ಎಕರೆ ಮಾತ್ರ ಅರಣ್ಯ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಉಳಿದಿದ್ದೆಲ್ಲ ಕೂಡ ಗೋಮಾಳ, ರೈತರು ಮಂಜೂರು ಮಾಡಿದ್ದಾರೆ, ರೈತರೆಲ್ಲ ಇದ್ದಾರೆ ಎಂಜಾಯ್ಮೆಂಟ್ ಅಲ್ಲಿ. ಇವತ್ತು ಸಂಪೂರ್ಣವಾಗಿ ನಂಬರು ಅರಣ್ಯ ಅಂತೇಳಿ ಇಂಡೀಕರಿಸಿದ್ದಾರೆ. ದೊಡಮಲ್ದೊಡ್ಡಿ ಸ್ನೇಹಿತರೆ, ಇದರಲ್ಲಿ 65 ಜನ ರೈತರು ಇದ್ದಾರೆ, ಸರ್ವೆ ನಂಬರ್ 64, 65 ಜನ ರೈತರು ಇದ್ದಾರೆ. ಅವರೆಲ್ಲರೂ ಕೂಡ
ಸುಮಾರು 20-30 ವರ್ಷಗಳಿಂದ ಪಿ ಎಲ್ ಡಿ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದಾರೆ, ಎಸ್ ಬಿ ಎಂ ಎಲ್ ಸಾಲ ತಗೊಂಡಿದ್ದಾರೆ, ಬೇರೆ ಸಹಕಾರಿ ಸಂಘಗಳಲ್ಲಿ ಸಾಲ ತಗೊಂಡಿದ್ದಾರೆ. ಇವರೆಲ್ಲರೂ ಕೂಡ ಯಾರು ಕೂಡ 5 ಎಕರೆ ಇರತಕ್ಕಂತ ರೈತರು ಒಬ್ಬೊಬ್ಬ ರೈತರಲ್ಲಿ ಈ ಪಾಣಿಗಳನ್ನ ನೀವು ತಗೊಂಡು ನೋಡಬಹುದು. ಸೊ ಸಾಕಷ್ಟು ಈ ತರ ಇವತ್ತು ನಾವು ಇವತ್ತು ಹೊಸದಾಗಿ ಅರ್ಜಿಗಳು ಹಾಕಿರ್ತಕ್ಕಂಥ ಎಲ್ಲ ದಾಖಲೆಗಳು ಇವತ್ತು ನಮ್ಮ ಹತ್ರ ಇದೆ. ಸೊ ನಾವು ಇವತ್ತು ಇಂಥ ಒಂದು ಸ್ಥಿತಿ ಅರಣ್ಯ ಅಧಿಕಾರಿಗಳಿಂದ ಬಂದಿದೆ ಅನ್ನೋದಕ್ಕೆ ಇವತ್ತು ನಾವು ಎಲ್ಲ ಇವತ್ತು ಎವಿಡೆನ್ಸ್ ದಾಖಲೆಗಳನ್ನು ಇಟ್ಕೊಂಡು ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಯಾವುದೇ ರೀತಿಯಲ್ಲಿ ಆ ರೈತರು ತೊಂದರೆ ಕೊಡಬಾರ್ದು ಅಂತೇಳಿ 5-6 ಜನ ರೈತರು ಸ್ಟೇ ಆರ್ಡರ್ ತಂದಿದ್ದಾರೆ. ಕೇತಗನಪಲ್ಲಿ ಹತ್ರ ರೈತರು ತಂದಿದ್ದಾರೆ, ನಮ್ಮ ಸತೀಶ್ ಹತ್ರ ಇದೆ. ಯಾವುದೇ ರೀತಿಯಲ್ಲಿ ಅವರ ತೋಟಗಳಿಗೆ ಮರಗಳಿಗೆ ಬೆಳೆಗಳಿಗೆ ನೀವು ಡಿಸ್ಟರ್ಬ್ ಮಾಡಬಾರ್ದು, ಇದು ಕೇಸ್ ನಡೀತಾ ಇರೋದ್ರಿಂದ ಅದು ಇತ್ಯರ್ಥ ಆಗೋ ತನಕ ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡಬಾರ್ದು ಅಂತಕ್ಕಂಥ ಸ್ಟೇ ಆರ್ಡರ್ ಇದೆ. ಅದೇ ರೀತಿಯಲ್ಲಿ ನಮ್ಮ ಉಪ್ರಪಲ್ಲಿ ರೈತರು ಸ್ಟೇ ಆರ್ಡರ್ ತಂದಿದ್ದಾರೆ, ಶ್ರೀನಿವಾಸಪುರ ರೂರಲ್ ಸಂಬಂಧಪಟ್ಟಂತ ರೈತರು ಸ್ಟೇ ಆರ್ಡರ್ ತಂದಿದ್ದಾರೆ. ಎಲ್ಲ ಕಡೆ ಸ್ಟೇ ಆರ್ಡರ್ ತಂದರೂ ಕೂಡ ಇವತ್ತು ರೈತರಿಗೆ ಇವರು ಯಾವುದೇ ರೀತಿಯಲ್ಲಿ ನ್ಯಾಯ ಕೊಡಲಿಕ್ಕೆ ಮುಂದಾಗ್ತಾ ಇಲ್ಲ. ಅವ್ರು ಬರೀ ಮಾತಾಡುವಂಥದ್ದು ಯಾರದೋ ಒಬ್ಬ ಪಾಳ್ಯ ಗೋಪಾಲ್ ರೆಡ್ಡಿ ಹೆಸರನ್ನು ಮಾತ್ರ ಮಾತಾಡ್ತಾರೆ ಮೀಡಿಯಾಗಳಲ್ಲಿ. ಪಾಳ್ಯದ ಗೋಪಾಲ್ ರೆಡ್ಡಿ ಮಾಡ್ಕೊಂಡಿರ್ತಕ್ಕಂಥ ಸ್ಪಾಟ್ಗೂ ಕೂಡ ನಾವು ನಮ್ಮ ತಂಡ ಟೀಮ್ ಹೋಗಿದ್ವಿ. ಅವ್ರದ್ದು ಮಾತ್ರ ಅರಣ್ಯ ರಿಸರ್ವ್ ಫಾರೆಸ್ಟ್ ನ ಪಕ್ಕದಲ್ಲಿ ಅಟ್ಯಾಚ್ಡ್ ಆಗಿರ್ತಕ್ಕಂಥದ್ದು. ಅವ್ರೇಳುವಂಥದ್ದು ಕೇಸ್ ನಡೆದಿತ್ತು, ಕೇಸು ನಮಗೆ ಅರಣ್ಯ ಇಲಾಖೆಗೆ ಆಗಿದೆ ಅಂತಕ್ಕಂಥದ್ದು. ಆಗಿದ್ರೆ ಕಿತ್ಕೊಳ್ಳಿ, ನಾವು ಅದಕ್ಕೆ ಅಡ್ಡಿಪಡಿಸೋದಿಲ್ಲ. ಅದು ಉಳಿದಂತ ಇಲ್ಲಿ ಸಾವಿರಾರು ಜನ ರೈತರು ಏನಿದ್ದಾರೆ, ಇವನ್ನ ನೀವು ಪಾಳ್ಯದ ಬೈರೆಡ್ಡಿಗೋ ಅಥವಾ ಇನ್ನೊಬ್ಬ ವೆಂಕಟರೆಡ್ಡಿಗೋ ಇನ್ನೊಬ್ಬ ಕೃಷ್ಣಾರೆಡ್ಡಿಗೆ ನೀವು ಹೋಲಿಕೆ ಮಾಡಿ ಅವರನ್ನ ಭೂಮಿಯನ್ನ ನೀವು ಕಬ್ಜೆ ಮಾಡಿ ಅವರನ್ನ ಇವತ್ತು ಬೀದಿಗೆ ತಳ್ಳಿದಿರಲ್ಲ. ಇದನ್ನ ಕರ್ನಾಟಕ ಇವತ್ತು ಸಂಯುಕ್ತ ಹೋರಾಟ ಏನಿದೆಯೋ, ಈ ಸಂಯುಕ್ತ ಹೋರಾಟ ಸಮಿತಿ ಏನಿದೆಯೋ, ನಾವು ಇದನ್ನ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಈ ರೀತಿಯಲ್ಲಿ ದೌರ್ಜನ್ಯ ದರ್ಪಗಳಿಂದ ಇವತ್ತು ನೀವು ಬೆದರಿಸಿ ಇವತ್ತು ರೈತರ ಬೆಳೆಗಳನ್ನ ನಾಶ ಮಾಡಲಿಕ್ಕೆ ಜಿಲ್ಲಾ ಡಿಎಫ್ಐಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಅದನ್ನು ಆಗಲಿಕ್ಕೆ ನಾವು ಬಿಡೋದಿಲ್ಲ. ಇವತ್ತು ನಾವು ರೈತರ ಮಧ್ಯೆ ಹೋಗಿದ್ದೀವಿ, ರೈತರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದೀವಿ. ನಾವು ಕಾನೂನಾತ್ಮಕವಾಗಿ ಹೋರಾಟನ ಮಾಡ್ತೀವಿ. ಈಗಾಗಲೇ ಭೂಮಿ ಡಿಸ್ಟರ್ಬ್ ಆಗಿರ್ತಕ್ಕಂಥ ರೈತರು ಯಾರಿದ್ದಾರೋ, ಬೆಳೆ ನಾಶ ಆಗಿರ್ತಕ್ಕಂಥ ರೈತರು ಯಾರಿದ್ದಾರೋ, ಅವರೆಲ್ಲರನ್ನೂ ಕೂಡ ಕರ್ನಾಟಕದ ಉಚ್ಚ ನ್ಯಾಯಾಲಯ ಅಂಡ್ರಲ್ಲಿ ಬರ್ತಕ್ಕಂಥ ಕಾನೂನು ಸೇವೆಗಳ ಪ್ರಾಧಿಕಾರ ಏನಿದೆಯೋ ಆ ಪ್ರಾಧಿಕಾರಕ್ಕೆ ಅರ್ಜಿಗಳನ್ನ ಹಾಕಿಸ್ತಾ ಇದ್ದೀವಿ. ಇದು ಒಂದು ಕಡೆ ನಡೀತಾ ಇದೆ. ಎರಡನೇದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮನವಿ ಕೊಟ್ಟು 10 ದಿವಸ ಆದರೂ ಕೂಡ ಇಲ್ಲೇ ತನಕ ನಾವು ಕೇಳಿದ ಆವತ್ತನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮಾನ್ಯ ಅರಣ್ಯ ಇಲಾಖೆಯವರನ್ನ ರೈತರನ್ನ ಮತ್ತು ರೈತ ಸಂಘಟನೆಗಳನ್ನ ಒಂದು ಸಭೆ ಮಾಡಬೇಕು, ಈ ಸಮಸ್ಯೆಗಳ ಬಗ್ಗೆ ಒಂದು ಚರ್ಚೆ ಆಗಬೇಕು, ಇದು ಪರಿಹಾರ ಆಗಬೇಕು ಅನ್ನೋದನ್ನ ನಾವು ಎಚ್ಚರಿಕೆ ಕೊಟ್ಟಿದ್ವಿ. ಆದರೆ ಇಲ್ಲಿ ತನಕ ಅವರು ಸಭೆಯನ್ನ ಮಾಡಲಿಲ್ಲ. ನಾವು ಇವತ್ತು ಅಗೇನ್ ಮತ್ತೆ ಒತ್ತಾಯ ಮಾಡ್ತಾ ಇದ್ವಿ, ನೀವು ಒಂದು ವಾರದ ಒಳಗಡೆ ಈ ವಿಚಾರದಲ್ಲಿ ಸಭೆಯನ್ನ ಕರೆದು ಇತ್ಯರ್ಥ ಮಾಡಲಿಲ್ಲ ಅಂತಂದ್ರೆ ನಾವು ಮುಂದೆ ನಮ್ಮ ನಡೆ ಬೇರೆ ರೀತಿಯಲ್ಲಿರುತ್ತೆ. ನಾವು ರೈತರು ನೇರವಾಗಿ ನೀವು ಪೊಲೀಸ್ನವ್ರನ್ನ ಕರ್ಕೊಂಡು ಬರ್ತೀರೋ ಮಿಲಿಟರಿನ ಕರ್ಕೊಂಡು ಬರ್ತೀವೋ, ನಾವು ರೈತರ ಪರವಾಗಿ ನಮ್ಮ ರೈತ ಸಂಘಟನೆ ನಿಲ್ಲುತ್ತೆ, ರೈತರು ಬೆಳೆಯನ್ನ ಮಾಡ್ತಾರೆ, ಅದಕ್ಕೆ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ನೀವು ಹೊಣೆ ಆಗ್ತೀರಾ. ಹಾಗಾಗಿ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಂತೇಳಿ ಇವತ್ತು ನಾವು ಕೇಳ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಈ ಸಮಸ್ಯೆ ಬರೀ ಶ್ರೀನಿವಾಸಪುರದಲ್ಲ, ಈಗ ಬಹುಶಃ ಕೋಲಾರದಲ್ಲೂ ಕೂಡ ಮುದುವಾಡಿ ಆ ಭಾಗದಲ್ಲೆಲ್ಲ ಕೂಡ ಮಾರ್ಕಿಂಗ್ ಮಾಡಿದ್ದಾರೆ. ಬಹುಶಃ ನಾಳೆ ಕೋಲಾರ ತಾಲೂಕಿನ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದಾಗುತ್ತೆ, ಮತ್ತು ಜಿಲ್ಲೆ ಎಲ್ಲ ಕಡೆ ಈ ಸಮಸ್ಯೆ ಇದೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ರೈತರಿಗೆ ಸಾಗುವಳಿ ಆಗಿರ್ತಕ್ಕಂಥ ಮತ್ತು ಎಂಜಾಯ್ಮೆಂಟ್ ಅಲ್ಲಿ ಇರತಕ್ಕಂಥ ಭೂಮಿಯನ್ನ ಅವರಿಗೆ ಬಿಡಬೇಕು. ಉಳಿದಿದ್ದು ನೀವಿದ್ರೆ ನೀವು ಸರ್ಕಾರಕ್ಕೆ ಕೇಳಿ, ಸರ್ಕಾರ ಕೊಡಲಿ, ನಾವು ಬೇರೆ ಅಂತ ಹೇಳ್ತಾ ಇಲ್ಲ, ನೇರವಾಗಿ ನೀವು ಭೂಮಿಯನ್ನು ಕಿತ್ಕೊಳ್ಳಿ, ಕಾನೂನಿಲ್ಲ. ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಕಂದಾಯ ಇಲಾಖೆಯಿಂದ, ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರ ಬೇಕಾದ್ರೆ ಯಾರಾದ್ರೂ ಅಕ್ರಮವಾಗಿ ರೈತರು ಮಾಡಿಕೊಂಡಿದ್ರೆ, ಅಕ್ರಮ ದಾಖಲೆಗಳಲ್ಲಿ ಭೂಮಿಯನ್ನು ಪಡ್ಕೊಂಡಿದ್ರೆ ಅಥವಾ ಹೆಚ್ಚುವರಿಯಾಗಿ ಭೂಮಿಯನ್ನು ಇಟ್ಕೊಂಡಿದ್ರೆ ಅಂತ ಅದನ್ನು ಸರ್ಕಾರ ಸ್ವಾಧೀನ ಮಾಡಿಕೊಂಡು ಆನಂತರ ಅರಣ್ಯಕ್ಕೆ ಕೊಡಬೇಕು. ಇದು ಕಾನೂನಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಕಾನೂನನ್ನು ನೀವು ಕೈ ತೊಳಿತೆ ನಾವು ರೈತರು ಬಿಡೋದಿಲ್ಲ ಅಂತೇಳಿ ಇವತ್ತು ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರಿದ್ದಾರೆ ಅವರನ್ನ ನಾವು ಬೈರತಿ ಸುರೇಶ್ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ ನಾಳೆ ನಾಳೆದ್ದು. ಹಾಗೇನೆ ನಮ್ಮ ಕಂದಾಯ ಮಂತ್ರಿಗಳಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡ್ತಾ ಇದ್ದೀವಿ. ಹಾಗೇನೆ ಕುಮಾರಸ್ವಾಮಿ ಅವರನ್ನು ಕೂಡ 27ನೇ ತಾರೀಕು ಭೇಟಿ ಮಾಡ್ತಾ ಇದ್ದೀವಿ. ಅರಣ್ಯ ಮಿನಿಸ್ಟರ್ನ ಕೂಡ ಭೇಟಿ ಮಾಡ್ತಾ ಇದ್ದೀವಿ. ಇದಕ್ಕೆ ಕೂಡಲೇ ಈ ಇವತ್ತು ಏನು ಪಾಣಿಗಳಲ್ಲಿ ಈ ರೀತಿಯಲ್ಲಿ ಅಕ್ರಮವಾಗಿ ಇವತ್ತು ಅರಣ್ಯ ಇಲಾಖೆಯವರು ಮತ್ತು
ರೆವಿನ್ಯೂ ಕಂದಾಯ ಇಲಾಖೆಯವರು ಒಂದುಗೂಡಿ ಮಾಡಿರ್ತಕ್ಕಂಥ ಈ ಮೋಸ ಅಕ್ರಮ ಏನಿದೆಯೋ ಇದನ್ನ ಸರಿಪಡಿಸಬೇಕು. ಸರಿಪಡಿಸಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಮುಂದೆ ತುಂಬಾ ಉಗ್ರವಾದಂತ ರೀತಿಯಲ್ಲಿ ನಡೆಸ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ.